ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ಚಾನೆಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಮರಿದಿದೆ ಕೆಟ್ಟ ಸಬ್ಸ್ಕ್ರೈಬ್ ಅಥವಾ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪಾ ಅಂತಂದರೆ ವೃಷಭ ರಾಶಿಯವ್ರಿಗೋಸ್ಕರ ಆಗಸ್ಟ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ ನಾನು ಈ ಸಲ ಎಚ್ಚರಿಕೆಗಳ ವಿಡಿಯೋ ಶುಭ ವಿಚಾರ ವಿಡಿಯೋ ಅಂತ ಸಪ್ರೇಟ್ ಸಪ್ರೇಟ್ ಮಾಡಿಲ್ಲ ಒಂದೇ ಸಲ ಗೃಹ ಸ್ಥಿತಿಗಳ ಆಧಾರದ ಮೇಲೆ ಇಡೀ ಮಾಸವನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ನಿಮಗೆ ನಿಮಗೆ ಸೊ ದಯವಿಟ್ಟು ತನಕ ನಿಧಾನಕ್ಕೆ ವಿಡಿಯೋ ನೋಡಿ ಹಾಗೂ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಇದು ರೀಚ್ ಆಗಬೇಕಾದ್ರಿಂದ ನಿಮ್ಮ ಸ್ನೇಹಿತ ಸ್ನೇಹಿತೆಯರಿಗೆ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರು ಟೆಲಿಗ್ರಾಮು ಎಲ್ಲದರಲ್ಲಿ ಶೇರ್ ಮಾಡಿ ದಯವಿಟ್ಟು ಇದನ್ನು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ಮೊದಲನೇದಾಗಿ ಗೃಹ ಸ್ಥಿತಿಗಳನ್ನು ನೋಡೋದಾದರೆ ಆಗಸ್ಟ್ ಆಗಸ್ಟ್ ಹದಿನೇಳು ಹದಿನಾರನೇ ತಾರೀಕಿನ ತನಕ ಕರ್ನಾಟಕ ರಾಶಿಯಲ್ಲಿ ಹದಿನೇಳು ತಾರೀಕಿನ ನಂತರ ಸಿಂಹರಾಶಿಯಲ್ಲಿ ರವಿಗ್ರಹ ಸಂಚಾರ ಆಗಸ್ಟ್ ಮೊದಲ ಮೂರು ವಾರ ಸಿಂಹರಾಶಿಯಲ್ಲಿ ನಂತರ ಕೊನೆಯ ವಾರ ಕನ್ಯಾ ರಾಶಿಯಲ್ಲಿ ಕುಜಗ್ರಹ ಸಂಚಾರ ಇಡೀ ಆಗಸ್ಟ್ ಹೆಚ್ಚು ಕಡಿಮೆ ಮೊದಲನೇ ವಾರ ಒಂದು ಬಿಟ್ಟು ಕೊನೆಯ ಮೂರು ವಾರಗಳು ಸಹ ಕರ್ಕರಾಶಿಯಲ್ಲಿ ವ ಶುಕ್ರ ವಕ್ರೀನಾಗಿ ಬರ್ತಾನೆ ಆಗಸ್ಟ್ ಇಡೀ ತಿಂಗಳು ಸಿಂಹರಾಶಿಯಲ್ಲಿ ಬುಧಗ್ರಹನ ಸಂಚಾರ ಇದು ಪ್ರಧಾನವಾದಂತಹ ಗ್ರಹ ಸಂಚಾರಗಳು ಹೀಗಿರಬೇಕಾದ್ರೆ ಆಗಸ್ಟ್ ತಿಂಗಳು ನಿಮಗೆ ಯಾವ ರೀತಿಯಲ್ಲಿರಲಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೇನೆ ಬಹಳ ಮುಖ್ಯವಾಗಿ ನೋಡಿ ಆರೋಗ್ಯದ ವಿಚಾರವಾಗಿ ಮಾತಾಡೋದಾದರೆ ಆರೋಗ್ಯದ ಬಗ್ಗೆ ನೋಡ್ಕೊಳ್ಳೋದಾದರೆ ನಿಮಗೆ ರಾಷ್ಟ್ರಾಧಿಪತಿಯಾದಂಥ ಶುಕ್ರ ಆಗಸ್ಟ್ ಮೊದಲ ವಾರದಲ್ಲಿ ಕೂಜಾ ಬುಧ ಈ ಎಲ್ಲ ಗ್ರಹಗಳ ಯುತಿಯಾಗಿ ಇರ್ತಾನೆ ನಂತರ ವಾಪಸ್ ಮೂರನೇ ಮನೆಗೆ ಅಂದರೆ ರಾಶಿಗೆ ಬಂದು ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನ ಒಂಬತ್ತನೇ ಮನೆಯನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾ ಕೂತ್ಕೊಳ್ತಾನೆ ಸೊ ವಕ್ರೀನಾಗಿ ಉಚ್ಚ ಸ್ಥಿತಿಯ ಫಲಗಳನ್ನು ಕೊಡ್ತಾನೆ ಶುಕ್ರ ಆದ್ದರಿಂದ ಕಡ್ಡಾಯವಾಗಿ ನಿಮಗೆ ಆರೋಗ್ಯ ಉತ್ತಮವಾಗಿಯೇ ಇರಬೇಕು ಫಾರ್ ಸಪೋಸ್ ಇಲ್ಲಿ ಏನಾಗುತ್ತೆ ಅಂದರೆ ಹಾಳಾದರೆ ತೀರಾ ಹಾಳಾಗ್ಬಿಡುತ್ತೆ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಥರ ವಯಸ್ಸ ವರ್ಷ ಎಕದಂ ಮೇಲು ಎಳ್ಕೊಬೋದು ಎಕದಂ ಕೆಳಗು ಹೇಳ್ಕೊಬೋದು ಬಟ್ ನನ್ನ ಪ್ರಕಾರ ಉತ್ತಮವಾಗಿಯೇ ಇರ್ತದೆ ನೀವು ಒಂದು ಸ್ವಲ್ಪ ಮೆಡಿಸಿನ್ ತೊಗೊಂಡ್ರು ಸಾಕು ಬೇಗ ಹುಷಾರಾಗ್ಬಿಡ್ತೀರಾ ಅನ್ನೋ ಥರ ಆಯಿತಾ ಸೊ ಆ ಥರ ಒಳ್ಳೆಯ ರೀತಿಯ ಆರೋಗ್ಯವನ್ನು ಪಡೆದುಕೊಂಡು ತುಂಬ ಚೆನ್ನಾಗಿ ತಿಂಗಳನ್ನು ಕಳೆಯುವಂತಹ ಆರೋಗ್ಯದ ವಿಚಾರವಾಗಿ ನಿಮಗೆ ಆ ಯೋಗ ಫಲ ಖಂಡಿತವಾಗಿ ಇದೆ ವೃಷಭ ರಾಶಿಯವರಿಗೆ ಖಂಡಿತವಾಗಿ ಆ ಒಂದು ಯೋಗ ಫಲ ಇದೆ ಆಗಸ್ಟ್ ತಿಂಗಳಲ್ಲಿ ಇನ್ನು ಆರೋಗ್ಯದ ವಿಚಾರವಾಗಿ ಇನ್ನು ಒಂದು ವಿಚಾರ ಏನು ಹೇಳಬೇಕು ಅಂತಂದರೆ ಅತಿಯಾಗಿ ಶರೀರದಲ್ಲಿ ಉಷ್ಣ ಜಾಸ್ತಿ ಆಗ್ಲಿಕ್ಕೆ ಬಿಡಬೇಡಿ ಮೊದಲನೇ ವಾರ ಅಗಸ್ಟ್ ಮೊದಲ ವಾರವೇ ನಿಮ್ಮ ಶರೀರದಲ್ಲಿ ಉಷ್ಣ ವೃದ್ಧಿ ಆಗಿಬಿಡುತ್ತೆ ಸಿಕ್ಕಾಬಿಟ್ಟು ಹೀಟ್ ಆಗಿಬಿಡುತ್ತೆ ಹೀಟಾಗಿ ಆಗಿ ಗಂಟ್ಲು ನೋವು ಹೀಟಾಗಿ ಆಗಿ ನಾಲ್ಗೆ ಉರಿ ಕಣ್ಣು ಉರಿ ಅಂಗೈ ಅಂಗಾಲು ಉರಿ ಈ ಥರ ಹೀಟ್ ಜಾಸ್ತಿಯಾಗಿ ಆಗ್ಬಿಡುತ್ತೆ ಶರೀರವನ್ನು ತಂಪಾಗಿಡ್ಲಿಕ್ಕೆ ಅದಾಯ್ತಲ್ವಾ ಸೊ ಶರೀರವನ್ನು ತಂಪಾಗಿಡೋದಂದ್ರೆ ಐಸ್ ಕ್ರೀಮ್ ತಿನ್ನೋದಲ್ಲ ಐಸ್ ಕ್ರೀಮ್ ತಿಂದರೆ ಇನ್ನು ಹೀಟ್ ಆಗುತ್ತೆ ಸೊ ಶರೀರವನ್ನು ತಂಪಾಗಿಲಿಕ್ಕೆ ಯಾವುದು ಆಯುರ್ವೇದ ಮಾಡಿ ಓಕೆನಾ ನೆಕ್ಸ್ಟ್ ಉದ್ಯೋಗದ ವಿಚಾರಕ್ಕೆ ಬರೋಣ ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಅಗಸ್ಟ್ ತಿಂಗಳಲ್ಲಿ ಉದ್ಯೋಗ ಅಗಸ್ಟ್ ಮೊದಲೆರಡು ವಾರಗಳು ಕಳೆದ ನಂತರ ನಿಮ್ಮ ಉದ್ಯೋಗದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ಕಾಣಬಹುದಾಗತ್ತೆ ಅಥವಾ ಒಂದು ಒತ್ತಡವನ್ನು ಕಾಣ್ತೀರಾ ನೀವು ಅಗಸ್ಟ್ ತಿಂಗಳ ಮೊದಲೆರಡು ವಾರಗಳಂತಂದ್ರೆ ಹದಿನೇಳನೇ ತಾರೀಕಿಂದ ಅಂತ ಅಂದ್ಕೊಳ್ಳಿ ಆಗಸ್ಟ್ ಹದಿನೇಳರ ನಂತರ ಉದ್ಯೋಗದ ವಿಚಾರದಲ್ಲಿ ಮಹತ್ತರವಾದ ಒತ್ತಡ ಸಡನ್ನಾಗಿ ನಿಮಗೆ ನಿಭಾಯಿಸಲಿಕ್ಕೆ ಆಗದಂತಹ ಒಂದು ಏನೋ ಜವಾಬ್ದಾರಿಗಳು ನಿಮಗೆ ಬಂದ್ಬಿಡಬಹುದು ಅಥವಾ ಹೆದರಿಕೆ ಅಂತೂ ಒಂದು ಸಲ ಆಗುತ್ತೆ ವಾಟ್ ಈಸ್ ಗೋಯಿಂಗ್ ಆನ್ ಏನಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಹೆದರಿಕೆ ಅಂತೂ ಆಗುತ್ತೆ ಸೆಟಲ್ ಡೌನ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಯಾಕೆಂದರೆ ನಿಮಗೆ ಒಂದು ಒಂದು ಆಶ್ಚರ್ಯಕರ ರೀತಿಯಲ್ಲಿ ಔಟ್ ಆಫ್ ದಿ ಸಿಲೆಬಸ್ ಏನೋ ಕೊಟ್ಬಿಟ್ರೇನೋ ನಿಮಗೆ ಅನ್ನೋ ಥರ ಇರುತ್ತೆ ಉದ್ಯೋಗ ಅದು ಯಾಕೆ ಅಂದ್ರೆ ರವಿ ಹಾಗೂ ಶನಿಯ ಯುತಿ ಹದಿನಾರ ಯುತಿ ಅಂದ್ರೆ ಯೋಗ ಆ ಕುಂಭದಲ್ಲಿರುವ ಶನಿಯನ್ನ ಸಿಂಹದಲ್ಲಿರುವ ರವಿ ಪೂರ್ಣ ದೃಷ್ಟಿಯಿಂದ ನೋಡೋದ್ರಿಂದ ಅಪ್ಪ ಮಕ್ಕಳು ಪರಸ್ಪರ ವೈರಿಗಳು ರವಿ ಮತ್ತೆ ಶನಿ ಅದು ನಿಮ್ಮ ಉದ್ಯೋಗ ಸ್ಥಾನದಲ್ಲಿರುವ ಶನಿಯನ್ನ ನಿಮ್ಮ ಕರ್ಮಾಧಿಪತಿ ಉದ್ಯೋಗ ಕರ್ಮಸ್ಥಾನದಲ್ಲಿದ್ದಾನೆ ಕಾರಕನಾದ ರವಿಯ ಪೂರ್ಣ ದೃಷ್ಟಿ ಇರುತ್ತೆ ಅಂತಂದಾಗ ಉದ್ಯೋಗದ ವಿಚಾರದಲ್ಲಿ ದೊಡ್ಡ 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 ಜವಾಬ್ದಾರಿಗಳು ಬಂದ್ಬಿಡುತ್ತೆ ಸಡನ್ ಆಗಿ ಎಲ್ಲಿಂದ ಬರುತ್ತೆ ಸಡನ್ ಆಗಿ ಬಂದ್ಬಿಡುತ್ತೆ ಅದನ್ನು ನಿಭಾಯಿಸುವ ವಿಚಾರದಲ್ಲಿ ಒಮ್ಮೆ ಹೆದರಿಕೆ ಅಂತೂ ಆಗುತ್ತೆ ಕ್ಯಾನ್ ಐ ಡೂ ದಿಸ್ ನನ್ಗೆಲ್ಲ ಆಗುತ್ತಾ ಇದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಬೇಡಿ ಬಟ್ ನಿರುದ್ಯೋಗಿಗಳಿಗೆ ಹೇಳ್ತೀನಿ ಮೊದಲೆರಡು ವಾರಗಳಲ್ಲಿಯೇ ಉದ್ಯೋಗವನ್ನು ಪಡೆದುಕೊಂಡ್ಬಿಡಿ ಮೂರನೇ ವಾರಕ್ಕೆನಾದ್ರು ನೀವು ಉದ್ಯೋಗಕ್ಕೆ ಜಾಯ್ನ್ ಆಗ್ಲಿಕ್ಕೆ ಹೋದ್ರೆ ಅಂದರೆ ಮೂರು ನಾಲ್ಕನೇ ವಾರಗಳು ತುಂಬಾ ಕಷ್ಟಕರವಾಗಿರುತ್ತೆ ಉದ್ಯೋಗ ಇದು ಎಲ್ಲಿ ಸೇರ್ಕೊಂಬಿಟ್ಟಪ್ಪ ನಾನು ಅಂತ ಅನ್ಸ್ಬಿಡಬಹುದು ಸೊ ಬಹಳ ಕೇರ್ಫುಲ್ ಆಗಿರಿ ರವಿ ಶನಿ ಎಲ್ಲ ಆರಾಧನೆ ಆಗಬೇಕಾಗ್ತದೆ ಇನ್ನು ದುಡ್ಡು ಆರ್ಥಿಕ ವಿಚಾರವಾಗಿ ಬಂದಾಗ ನಿಮ್ಮ ರಾ ನಿಮ್ಮ ಧನಾಧಿಪತಿಯಾದಂತಹ ಬುಧ ಗ್ರಹಣ ಸಂಚಾರ ಎಲ್ಲಾಗ್ತಾ ಇದೆ ಸಿಂಹರಾಶಿ ಚತುರ್ಥದಲ್ಲಿ ಇದೆ ಸಿಂಹರಾಶಿಯಲ್ಲಿ ಬುಧ ಬಂದ ಅಂತಂದರೆ ನಿಮ್ಮ ಧನಾಧಿಪತಿ ಬುಧ ಬಂದ ಅಂತಂದರೆ ಅವನಿಗೆ ಶನಿಯ ದೃಷ್ಟಿ ಬೇರೆ ಇದೆ ಕರ್ಮಸ್ಥಾನದಲ್ಲಿ ಸೊ ಶನಿಯ ದೃಷ್ಟಿ ಬಂದಾಗ ಮಿತ್ರನೇ ಬುಧ ಮತ್ತು ಶನಿ ಮಿತ್ರನೇ ಆದರೂ ಸಹ ಏನಾಗ್ಬಿಡುತ್ತೆ ಅಂತಂದರೆ ನೀವು ಎಲ್ಲಿ ಅರ್ಧನ ಅರ್ಜೆಂಟ್ ಖರ್ಚು ಮಾಡಬೇಕು ನಿಮಗೆ ದುಡ್ಡು ಅಲ್ಲಿ ದುಡ್ಡು ಸಿಗೋದಿಲ್ಲ ಬೇಡದೇ ಹೋದ ಬೇರೆ ಬೇರೆ ಕಡೆ ದುಡ್ಡು ಹೋಗಿಬಿಡ್ತದೆ ಆಮೇಲೆ ಬಹಳ ಬುದ್ಧಿವಂತಿಕೆಯನ್ನು ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅನಿಸುತ್ತೆ ಬಟ್ ಅದು ನಿಜವಾಗಲೂ ಹೌದಾ ಅಂತ ಯಾವುದಾದ್ರು ಗುರು ಹಿರಿಯರನ್ನು ಕೇಳಿಕೊಂಡು ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಇನ್ವೆಸ್ಟ್ ಮಾಡಬೇಕಾದ್ರೆ ಗುರು ಹಿರಿಯರನ್ನು ಕೇಳಿಕೊಂಡು ಇನ್ವೆಸ್ಟ್ ಮಾಡಿ ನಾನು ಬಹಳ ಬುದ್ಧಿವಂತಿಕೆ ಅಂತ ಅನಿಸುತ್ತೆ ಬಟ್ ಸ್ವಲ್ಪ ಡೌಟ್ ಇದೆ ನನಗೆ ಆ ವಿಚಾರದಲ್ಲಿ ಬಟ್ ಲಿಕ್ವಿಡ್ ಕ್ಯಾಶ್ ಅನ್ನತಕ್ಕಂಥದ್ದು ನಿಮಗೆ ಸ್ವಲ್ಪ ಕೈಯಲ್ಲಿ ಓಡಾಡೋದು ಸ್ವಲ್ಪ ಲಿಕ್ವಿಡ್ ಕ್ಯಾಶ್ ಕೈಯಲ್ಲಿ ಓಡಾಡೋದು ಸ್ವಲ್ಪ ಏರ್ಪೇರಾಗುತ್ತೆ ಬರಬೇಕಾಗಿದ್ದಲ್ಲ ಸ್ವಲ್ಪ ಸ್ಲೋ ಆಗುತ್ತೆ ಇವತ್ತು ಕೊಡ್ತೀನಿ ಅಂದೋನು ಒಂದು ವಾರ ಬಿಟ್ಟು ಕೊಡಬಹುದು ಇವತ್ತು ಕೊಡ್ತೀನಿ ಅಂದೋನು ಊಟಕ್ಕಿಂತ ದುಪ್ಪಿನ ಥರ ನಿಮ್ಗೆ ಅರ್ಜೆಂಟ್ ಬೇಕಾಗುತ್ತೆ ಯಾವಾಗಲೂ ಕರೆಕ್ಟಾಗಿ ಕೊಡ್ತಿದ್ದ ಈ ಸಲ ಮಾತ್ರ ಕೊಡಲ್ಲ ಕರೆಕ್ಟಾಗಿ ಅದೇ ಮುಂದಕ್ಕೆ ಹಾಕದ ಅದೇನು ಅಂತ ಸರಿಯಾಗಿ ನಿಮಗೆ ಅರ್ಥ ಆಗಲ್ಲ ಯಾವ ರೀತಿಯಲ್ಲಿ ಹೇಳೋದು ಯಾವ ರೀತಿಯಲ್ಲಿ ತಗೊಳ್ಳೋದು ಅನ್ನೋದು ಗೊತ್ತಾಗದೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸೊ ಅದರಿಂದ ಒಂದು ಸ್ವಲ್ಪ ದುಡ್ಡನ್ನ ತೆಗೆದಿಟ್ಕೊಳ್ಳಿ ಜುಲೈ ತಿಂಗಳ ಎಂಡಲ್ಲೇ ಸ್ವಲ್ಪ ದುಡ್ಡನ್ನು ತೆಗೆದಿಟ್ಕೊಳ್ಳಿ ರಿಸರ್ವ್ಡ್ ಫಂಡ್ ಅಂತ ಯಾಕೆಂದ್ರೆ ನಿಮಗೆ ಕೈ ಕೊಡೋದು ಸಂಖ್ಯೆ ಜಾಸ್ತಿ ಆಗುತ್ತೆ ಅದು ಕೊಡ್ತಾರೆ ಲೇಟಾಗಿ ಕೊಡ್ತಾರೆ ಆ ಕ್ಷಣಕ್ಕೆ ಸಿಗ್ದಂಗೆ ಆಗ್ಬಿಡುತ್ತೆ ದುಡ್ಡು ಸೊ ಆದ್ದರಿಂದ ನಿಮಗೆ ಸಮಸ್ಯೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ನಂತರ ವಿವಾಹದ ವಿಚಾರಕ್ಕೆ ಬರ್ತೇನೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯ ವಿಚಾರ ಆ ವೃಷಭರಾಶಿಯವರಿಗೆ ಸಪ್ತಮಾಧಿಪತಿಯಾದಂತಹ ಕುಜ ಪಂಚಮಕ್ಕೆ ಕೊನೆಯ ವಾರದಲ್ಲಿ ಹೋಗಲಿದ್ದಾನೆ ನೋಡಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಅಂತಂದರೆ ಆಗಸ್ಟ್ ತಿಂಗಳ ಮೊದಲ ಮೂರು ವಾರಗಳು ಮೊದಲೆರಡು ವಾರಗಳು ಅಧಿಕ ಮಾಸ ಅಂತ ನೀವು ಟ್ರೈಯೇ ಮಾಡಲ್ಲ ಮಾಡಿದ್ರೆ ನೇನು ತಪ್ಪೇನಿಲ್ಲ ಬಟ್ ನೀವು ಟ್ರೈಯೇ ಮಾಡಲ್ಲ ಹುಡುಕುಲಿಕ್ಕೂ ಹೋಗಲ್ಲ ಅಂತ ನಾನೇನು ಹೇಳಲಿಕ್ಕಾಗಲ್ಲ ಅಟ್ಲೀಸ್ಟ್ ನಿಮ್ಮ ಮೂರು ನಾಲ್ಕು ಮೂರನೇ ವಾರ ಹಾಗೂ ನಾಲ್ಕನೇ ವಾರ ಇದೆಯಲ್ಲ ಮೊದಲ ಮೂರು ವಾರಗಳೇನಿದೆ ಅದು ನಿಮ್ಮ ತಾಯಿಯ ಕಡೆಯ ಸಂಬಂಧ ನಿಮ್ಮ ತಾಯಿಯ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಅಥವಾ ನಿಮ್ಮ ನಿಮ್ಮ ತಾಯಿಯ ತವರು ಮನೆ ಕಡೆಯಿಂದ ಅಥವಾ ನಿಮ್ಮ ತಾಯಿಯ ಒಂದು ಏನೋ ಅವರ ಒಂದು ಇನ್ವಾಲ್ವ್ಮೆಂಟ್ ನಿಮ್ಮ ತಾಯಿ ಸ್ವಲ್ಪ ಹುಡುಕಿದ್ರೆ ಹುಡುಗನಾರಿ ಹುಡುಗಿಯಾಗಲಿ ವೃಷಭರಾಶವರಿಗೆ ಸ್ವಲ್ಪ ಅವಿವಾಹಿತರಿಗೆ ವಿವಾಹದ ಅನುಕೂಲ ಆಗುತ್ತೆ ಅದು ಏನೇ ಆಗಲಿ ಬಿಡಲಿ ನಿಮಗೆ ಆಗಸ್ಟ್ ತಿಂಗಳ ಕೊನೆಯ ವಾರ ಸ್ಟಾರ್ಟ್ ಆಯಿತು ಅಂತಂದರೆ ನಿಮಗೆ ಅದ್ಭುತವಾಗಿ ಅನುಕೂಲವಾಗಲಿದೆ ವಿವಾಹದ ವಿಚಾರದಲ್ಲಿ ಗೊತ್ತಲ್ಲವಾಸು ತುಂಬ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಬಟ್ ಪ್ರಯತ್ನ ನಿರಂತರವಾಗಿ ಬೇಕು ನಿಮಗೇನಾದರೂ ಸರ್ಪದೋಷದಿಂದಾಗಿ ವಿವಾಹದ ಸಮಸ್ಯೆ ವಿಚಾರದ ಸಮಸ್ಯೆ ಆಗ್ತಾ ಇದೆ ಅಂದರೆ ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಆಗಸ್ಟ್ ಒಂದನೇ ತಾರೀಕು ಮಾಡಿಬಿಡ್ತೇವೆ ನಿಮಗೆ ಪ್ರಸಾದವೂ ಸನ್ ಬಂದು ಸಂದಾಯವಾಗಿ ಸಿಕ್ಬಿಡುತ್ತೆ ನಿಮಗೆ ಸೊ ಅದರಿಂದ ಅನುಕೂಲವಾಗಲಿದೆ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಇನ್ನು ವಿವಾಹಿತರೇ ಆಗಿರಲಿ ದಾಂಪತ್ಯದ ವಿಚಾರದಲ್ಲಿ ಗಂಡ ಹೆಂಡತಿ ಜ ಮಕ್ಕಳ ಮನಸ್ತಾಪಗಳಿದ್ರೂ ಸಹ ಸ್ವಯಂವರ ಪಾರ್ವತಿ ಹೋಮ ಅದು ನಿಮಗೆ ಕಡಿಮೆ ಮಾಡಿ ಕೊಡಲಿದೆ ನಿಮಗೆ ವೃಷಭರಾಶಿಯವರಿಗೆ ಸಪ್ತಮಾಧಿಪತಿ ಚತುರ್ಥದಲ್ಲಿರ್ತಾನೆ ಮೊದಲ ಮೂರು ವಾರಗಳು ನಂತರ ಪಂಚಮಕ್ಕೆ ಹೋಗ್ತಾನೆ ಆದ್ದರಿಂದ ಮೊದಲ ಮೂರು ವಾರಗಳು ಸ್ವಲ್ಪ ವಾಗ್ವಾದಗಳು ಜಾಸ್ತಿ ಆಗುತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ ನಂತರ ಏನಾಗುತ್ತೆ ಮಕ್ಕಳ ಕಡೆ ತಿರುಕಳುತ್ತದ್ದು ಆಯ್ತಲ್ವಾ ಪಂಚಮ ಅಂದರೆ ನಿಮಗೆ ಆಗಸ್ಟ್ ತಿಂಗಳ ಕೊನೆಯ ವಾರಕ್ಕೆ ಹೋಯಿತು ಅಂತಂದರೆ ಮಕ್ಕಳ ವಿಚಾರವಾಗಿ ಗಂಡ ಹೆಂಡತಿ ಇಬ್ಬರು ಜಗಳ ಆ ನೀನು ನೋಡ್ಕೊ ನೀನು ನೋಡ್ಕೊತ ನೀನು ಹಂಗೆ ಮಾಡಿದೆ ನೀನು ಹಿಂಗೆ ಮಾಡಿದೆ ಹಂಗೆ ಹಿಂಗೆ ಮಕ್ ಮಗು ಅನ್ನೋದು ಕಾನ್ಸೆ ಇದು ವಿಚಾರ ಅದರಿಂದ ನೀವಿಬ್ಬರು ಕಿತಾಡ್ತಾ ಇರೋವಂಥದ್ದು ಆಯ್ತಲ್ವಾ ಸೊ ಆ ಥರವೂ ಆಗುವ ಸಾಧ್ಯತೆ ಇರ್ತದೆ ಸೊ ಹುಷಾರಾಗಿ ಸ್ವಲ್ಪ ಆದಷ್ಟು ಜಗಳ ಮನಸ್ತಾಪಗಳು ಕಡಿಮೆ ಮಾಡ್ಕೊಳ್ಬೇಕು ಅದಕ್ಕೆ ಏನಂದರೆ ಈಗ ಗಂಡ ಹೆಂಡತಿ ಅಂತಲೇ ಅಲ್ಲ ನಾನು ನಿಮಗೆ ಹೇಳುವಂಥದ್ದು ಏನಪ್ಪ ಅಂದರೆ ನೀವು ಫ್ರೆಂಡ್ಸ್ ಇರಬಹುದು ಗಂಡ ಹೆಂಡ್ತಿ ಇರಬಹುದು ಅಥವಾ ನಿಮ್ಮ ಹೊರಗಡೆ ಎಲ್ಲೇ ಸಮಾಜ ಒಂದು ಸ್ವಲ್ಪ ಎಲ್ಲರೂ ನಿಮ್ಮತ್ತ ಸ್ವಲ್ಪ ಉತ್ತಮ ರೀತಿಯಲ್ಲಿ ಒಂದು ಫ್ರೆಂಡ್ಸ್ ಥರ ನಿಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಬೇಕು ನಿಮ್ಮ ಹತ್ರ ಜಗಳ ಮಾಡೋಕ್ಕೆ ಬಂದವರು ಕೂಡ ನಿಮ್ಮ ಹತ್ರ ಸೌಮ್ಯವಾಗಿ ಮಾತಾಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತಲ್ಲ ಸೊ ಯಾರು ನನ್ನ ಹತ್ರ ಜಗಳ ಮಾಡಬಾರ್ದು ಎಲ್ಲರೂ ನನ್ನ ಹತ್ರ ಆಕರ್ಷಿತರಾಗಿರಬೇಕು ಅಂಥೇಳಿ ಆ ಎಲ್ಲರೂ ನಿಮ್ಮ ಹತ್ರ ಆಕರ್ಷಣೆ ಆಗಬೇಕು ಅಂತಲೇ ಆಗಸ್ಟ್ ಒಂದನೇ ತಾರೀಕು ಯಾಕೆಂದರೆ ಈ ಬಾರಿಯ ಹುಣ್ಣಿಮೆ ಇದೆಯಲ್ಲ ಮೂರು ವರ್ಷಕ್ಕೊಮ್ಮೆ ಬರುವ ಹುಣ್ಣಿಮೆ ಇದು ಅಧಿಕ ಮಾಸದ ಹುಣ್ಣಿಮೆ ಆದ್ದರಿಂದ ಬಹಳ ವಿಶೇಷ ಆದ್ದರಿಂದ ಮೂರು ವರ್ಷಕ್ಕೊಮ್ಮೆ ಬರೋದರಿಂದ ನಮ್ಮ ಯಾಗ ಶಾಲೆಯಲ್ಲಿ ಪ್ರಪ್ರಥಮ ಬಾರಿ ನಾವು ಏನು ಮಾಡ್ತಾ ಇದ್ದೇವಪ್ಪ ಅಂತ तंद्रे ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಅಂತ ಮಾಡ್ತಾ ಇದ್ದೇವೆ ಭಾಳ ವಿಶೇಷವಾದಂತಹ ಹೋಮ ಇದು ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಲಿಕ್ಕೋಸ್ಕರ ಮಾಡುವಂತಹ ಒಂದು ಹೋಮ ಜಗಳ ಮನಸ್ತಾಪಗಳಿದೆ ನೀವು ಈ ಏನೋ ಯೂಟ್ಯೂಬಲ್ಲಿ ಮತ್ತೊಂದು ಕಡೆ ಪೇಪರಲ್ಲಿ ಆ ವಶೀಕರಣ ಮಾಡಿಕೊಡ್ತೀವಿ ಈ ವಿಷಕರಣ ಮಾಡ್ತೀವಿ ದಯವಿಟ್ಟು ಆ ಥರ ಅಂತೂ ಅಲ್ಲವೇ ಅಲ್ಲ ಆ ಥರ ಮನಸ್ಥಿತಿ ಇದ್ದರೆ ನೀವು ಯೋಚನೆ ಮಾಡಬೇಡಿ ಆ ಥರ ಅಲ್ಲ ಇದು ಇದು ಒಂದು ಒಳ್ಳೆಯ ವಿಧಾನದಲ್ಲಿ ಮಹಾಗಣಪತಿಯನ್ನು ತ್ರೈಲೋಕ್ಯಮೋಹನಕರ ಗಣಪತಿ ಮೂರು ಲೋಕಗಳಲ್ಲಿಯೂ ಸಹ ಅವನು ಅದ್ಭುತವಾಗಿ ಅಂದರೆ ಅವನ ಆ ಸಾನ್ನಿಧ್ಯ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ರೀತಿಯಲ್ಲಿ ವಶೀಕರಣ ಮಾಡಿಕೊಡ್ತಾನೆ ಅನ್ನುವ ರೀತಿಯಲ್ಲಿ ಅದು ಅರ್ಥ ಬರುವಂತದ್ದು ಸೊ ಮೋಹನಕರ ಗಣಪತಿ ತುಂಬ ಇಷ್ಟ ಮೂರು ಲೋಕಗಳಲ್ಲೂ ಇಷ್ಟ ಮಾಡ್ತಾರೆ ಇಷ್ಟಪಡ್ತಾರೆ ಆರಾಧನೆ ಮಾಡಿದಾಗ ನಮ್ಮ ಸುತ್ತಮುತ್ತಲು ಜನ ಎಲ್ಲರೂ ನಮ್ಮನ್ನ ಇಷ್ಟಪಡ್ತಾರೆ ಅಥವಾ ಇಷ್ಟಪಡಲಿ ಅನ್ನುವ ದೃಷ್ಟಿಯಿಂದಲೂ ಸಹ ಆಗಬಹುದು ಆ ಥರ ತಗೋಬಹುದು ಸೊ ಅದರಿಂದ ಅಂತಹ ವಿಶೇಷವಾದಂತಹ ಒಂದು ಹೋಮವನ್ನು ನಾವು ಆಗಸ್ಟ್ ಒಂದನೇ ತಾರೀಕು ಮಾಡ್ತಾ ಇದ್ದೇವೆ ಈ ವಿಡಿಯೋ ಅಂಡಲ್ ಅದರ ಬಗ್ಗೆ ನಿಮಗೆ ತಿಳಿಸ್ತೇನೆ ಅದಕ್ಕೋಸ್ಕರ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ನಾವು ನಿಮಗೆ ಒಳಗಡೆ ಆಯಿತಾ ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು ನಂತರ ನಿಮ್ಮ ಏನು ವ್ಯವಹಾರಗಳು ವಿಚಾರಕ್ಕೆ ಬರೋಣ ಈಗ ಭೂಮಿಯ ವ್ಯವಹಾರಗಳು ನೀವು ಕೈ ಹಾಕಿದ್ದೀರಾ ಅಂತ ಆದರೆ ಆಗಸ್ಟ್ ಕೊನೆ ವಾರದಲ್ಲಿ ಭೂಮಿಯ ವ್ಯವಹಾರಗಳು ತುಂಬ ಚೆನ್ನಾಗಾಗತ್ತೆ ಅಂತಂದರೆ ಸೈಟ್ ಖರೀದಿ ಮಾಡೋದಿರಲಿ ಸೈಟ್ ಮಾರಾಟ ಮಾಡೋದಿರಲಿ ಈ ಮನೆ ಕಟ್ಟಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತಂದ್ರೂ ಅದು ಅಂದರೆ ಸೈಟ್ ತಗೊಂಡು ಮನೆ ಕಟ್ಟುವ ವ್ಯವಹಾರಗಳು ಏನಾರು ವರ್ಷ ಭರಾಶರು ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಅದು ತುಂಬ ಚೆನ್ನಾಗಿ ಈ ತಿಂಗಳಲ್ಲಿ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ ಅದು ತುಂಬ ಫಾಸ್ಟಾಗಿ ಮೂವ್ ಆಗುವ ಸಾಧ್ಯತೆ ಚೆನ್ನಾಗಿರುತ್ತೆ ಸ್ವಲ್ಪ ಹೆಚ್ಚು ಓಡಾಡ್ತೀರಾ ಭೂಮಿ ರಿಲೇಟೆಡ್ ಆಗಿ ಅಂತಲೂ ಕಂಡು ಬರುತ್ತೆ ಯಾಕೆಂದರೆ ಪೂಜೆ ಚತುರ್ಥ ಪಂಚಮದಲ್ಲಿದ್ದಾಗ ಭೂಮಿ ರಿಲೇಟೆಡ್ ಆಗಿ ವರ್ಕೌಟ್ ಆಗಲೇಬೇಕು ಆಮೇಲೆ ವಿದ್ಯುತ್ ಉಪಕರಣಗಳನ್ನು ಜಾಸ್ತಿ ತಗೊಳ್ತೀರಾ ಅಂತ ಕಂಡು ಬರುತ್ತೆ ಹೋಟೆಲ್ ಉದ್ಯಮ ಅಥವಾ ಸಾಫ್ಟ್ವೇರ್ ಉದ್ಯಮ ಕೃಷಿ ಇಂಥವರಿಗೆಲ್ಲ ಸ್ವಲ್ಪ ಆಗಸ್ಟ್ ತಿಂಗಳ ಕೊನೆಯ ವಾರದ ಹೋದಂಗೆ ಹೋದಂಗೆ ಸ್ವಲ್ಪ ಚೆನ್ನಾಗಿ ಕೆಲಸ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಮಾತ್ರ ಮೊದಲ ಮೂರು ವಾರಗಳು ಚೆನ್ನಾಗಿರೋದು ನಂತರನೇ ಚೆನ್ನಾಗಿರೋದು ಮೊದಲ ಮೂರು ವಾರಗಳು ಚೆನ್ನಾಗಿರಲ್ಲ ನಂತರ ಕೊನೆಯ ವಾರ ಚೆನ್ನಾಗಿರತ್ತೆ ಕೊನೆಯ ವಾರದಿಂದ ಆಚೆಗೆ ಸ್ವಲ್ಪ ಅನುಕೂಲವಾಗುತ್ತೆ ಇನ್ನು ಸಾಲದ ವಿಚಾರಕ್ಕೆ ಬಂದರೆ ಸಾಲ ಮಾಡೋದಿರಲಿ ಸಾಲ ಕೊಡೋದಿರಲಿ ಇದು ಎರಡೂ ಸಹ ತುಂಬ ಚೆನ್ನಾಗಾಗತ್ತೆ ನಿಮಗೆ ನೀವು ಯಾರಿಗಿನ್ನೊಬ್ರಿಗೆ ಸಾಲ ಕೊಡ್ತಾ ಅಂದರೂ ರಪ್ಪ ಸಾಲಗಳು ಒಳ್ಳೊಳ್ಳೆ ಬಡ್ಡಿಗೆ ಸಾಲಗಳಿಗೆ ಹೋಗ್ಬಿಡ್ತಿದೆ ಅಥವಾ ನೀವು ಯಾರಿಗಾದ್ರು ಸಾಲ ಮಾಡ್ತೀರ ಅಂದ್ರೂ ಬೇಗ ಸಾಲ ಸಿಗುತ್ತೆ ಅಥವಾ ನೀವು ಯಾರಾದರೂ ಸಾಲ ಮರುಪಾವತಿ ಮಾಡಿಸ್ಕೊಳ್ಬೇಕು ಅಂದ್ರೂ ಆಗಸ್ಟ್ ತಿಂಗಳು ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಅದು ಆಗಸ್ಟ್ ತಿಂಗಳು ಮೊದಲ ವಾರ ಬಿಟ್ಬಿಡಿ ಎರಡು ಮೂರು ನಾಲ್ಕು ವಾರಗಳಲ್ಲಿ ಸಾಲ ವಿಚಾರದಲ್ಲಿ ಸ್ವಲ್ಪ ಅನುಕೂಲವಾಗಬೇಕು ಅದಕ್ಕೆ ನಿಮಗೆ ಸಾ ಎಲ್ಲ ಎಲ್ಲ ರೀತಿಯಲ್ಲಿ ನಿಮ್ಗೆ ಅನುಕೂಲವಾಗಬೇಕು ಅಂತ ವಿಶೇಷವಾದಂಥ ಉಂಗುರ ಕೊಡ್ತಿದ್ದೀನಿ ಇದನ್ನು ನೀವು ನಾವು ತ್ರಿಶಕ್ತಿ ಉಂಗುರ ಅಂತ ಹೇಳ್ಬಿಟ್ಟು ಇದರಲ್ಲಿ ವಿಶೇಷವಾಗಿ ಮೂರು ವಸ್ತುಗಳು ಅದರಲ್ಲೂ ಒಂದು ಇದು ಎಂದು ಪಾದರಸ ಒಂದು ಸಾಸಿವೆ ಕಾಳಷ್ಟು ಪಾದರಸವನ್ನು ಸಹ ಹಾಕಿ ಮಾಡಿ ಸಿದ್ಧಪಡಿಸಿದಂಥ ವಿಶೇಷವಾದಂಥ ಉಂಗರ ಇದು ಇದನ್ನು ಇದರಲ್ಲೂ ನಮಗೆ ವಿಶೇಷವಾಗಿ ಜನ ಒಂದಿಷ್ಟು ಕಳ್ಕೊಂಡ್ಬಿಡ್ತಿರಲ್ಲ ವ್ಯಕ್ತಿಗಳನ್ನಾಗಲಿ ವಸ್ತುಗಳನ್ನಾಗಲಿ ಅಧಿಕಾರವನ್ನಾಗಲಿ ಏನಾದರೂ ಹಿಂಗೆ ಕಳ್ಕೊಂಡಿದ್ದನ್ನ ಪುನಃ ವಾಪಸ್ ಪಡ್ಕೊಳ್ಳಲಿಕ್ಕೆ ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಮಾಡಬೇಕು ಅಂತ ನಮ್ಮ ಯಾಗಶಾಲೆಯಲ್ಲಿ ಪರಪ್ರಥಮ ಬಾರಿ ಅದು ಏನು ಅಧಿಕ ಮಾಸದ ಹುಣ್ಣಿಮೆ ಮೂರು ವರ್ಷಕ್ಕೊಮ್ಮೆ ಬರುವ ವಿಶೇಷ ಹುಣ್ಣಿಮೆ ಆದ್ರಿಂದ ಕಾರ್ತವೀರಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಈ ವಿಶೇಷವಾದ ಉಂಗರ ಕಾರ್ತವೀರಾರ್ಜುನ ಹೋಮದಲ್ಲೂ ಅಭಿಮಂತ್ರಿತವಾಗಿರುತ್ತದೆ ನಿಮಗೆ ತುಂಬಾ ಅನುಕೂಲವಾಗುತ್ತೆ ಪರಿಹಾರ ಮಾಡ್ತೇವೆ ಆಗಸ್ಟ್ ತಿಂಗಳ ಎಲ್ಲ ನಿಮ್ಮ ರಾಶಿಯ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಆಗಸ್ಟ್ ಒಂದನೇ ತಾರೀಕು ಮಂಗಳವಾರ ಅಧಿಕ ಮಾಸದ ಹುಣ್ಣಿಮೆಯ ದಿವಸ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ ಮತ್ತೆ ನೆನಪು ಮಾಡ್ತೇನೆ ನಿಮಗೆ ಮೂರು ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಈ ಅಧಿಕ ಮಾಸ ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಅಂದರೆ ಮೂರು ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸದ ಹುಣ್ಣಿಮೆ ಅಂದರೆ ಈ ಹುಣ್ಣಿಮೆ ಏನಿದೆಯಲ್ಲ ಇದು ಮೂರು ವರ್ಷಕ್ಕೊಮ್ಮೆ ಬರ್ತದೆ ಈ ಹುಣ್ಣಿಮೆ ಅಂಥ ಪವರ್ಫುಲ್ ಆದಂಥ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೆಲ್ಲರಿಗೂ ಸಹ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಮೊಟ್ಟ ಮೊದಲನೇ ಸಲ ನಮ್ಮ ಯಾಗಶಾಲೆಯಲ್ಲಿ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಗಣಪತಿ ಹೋಮ ಅಂತಂದ್ರೆ ಸರ್ವತ್ರ ಎಲ್ಲೇ ಹೋದರೂ ನಿಮ್ಮ ಪ್ರಾಮುಖ್ಯತೆ ವೃದ್ಧಿಯಾಗಿ ಎಲ್ಲ ನಿಮ್ಮತ್ತ ಆಕರ್ಷಿತರಾಗ್ತಾರೆ ಬಹಳ ಜನ ನೀವು ಹೇಳ್ತಾ ಇರ್ತೀರ ಅಯ್ಯ ಸಾರ್ ನಮ್ಮ ಮಾತು ಯಾರು ಕೇಳಲ್ಲ ನನ್ನ ನಮ್ಮನ್ನು ಕಂಡ್ರೆ ಯಾರಿಗೂ ಆಗದೇ ಇಲ್ಲ ಯಾರೂ ನಮ್ಮ ಕಡೆ ತಿರುಗೂ ನೋಡೋದಿಲ್ಲ ಅನ್ನುವ ಬೇಸರ ಇರ್ತದೆ ಬಹಳ ಜನಕ್ಕೆ ತಂದೆ ತಾಯಿಗಳಿಗೆ ಮಕ್ಕಳ ವಿಚಾರದಲ್ಲಿ ಬೇಸರ ಆಗುತ್ತೆ ನನ್ನ ಮಕ್ಕಳು ನನ್ನ ಮಗ ಹೇಳ್ದಂಗೆ ಕೇಳಲ್ಲ ನನ್ನ ಮಗಳು ಇಷ್ಟು ದೊಡ್ಡ ಕೇಳಲ್ಲ ಇಷ್ಟು ಚಿಕ್ಕವರು ಈಗಲೇ ಮಾತು ಕೇಳಲ್ಲ ನನ್ನ ಮಗ ದೊಡ್ಡದಾಗ ಬಿಟ್ಬಿಟ್ಟಿದ್ದಾನೆ ಸೊ ಈ ತರ ಮೇಲೆ ನಿಮ್ಮ ಮಕ್ಕಳಿಗೆ ಆಕರ್ಷಣೆ ಅಥವಾ ನಿಮ್ಮ ಮೇಲೆ ಅವರಿಗೆ ಏನೇ ಒಂದು ಇದು ಕಡಿಮೆ ಆಗಿದೆ ಅಂತ ಅಂತ ಅನಿಸಿದಾಗ ಅದನ್ನ ಸರಿ ಮಾಡುವತ್ತ ಅದು ಬರೀ ತಂದೆ ಮಕ್ಕಳು ತಾಯಿ ಮಕ್ಕಳು ಅಷ್ಟೇ ಇರ್ತಲ್ಲ ಗಂಡ ಹೆಂಡತಿ ಇರಬಹುದು ಸ್ನೇಹಿತರ ಮಧ್ಯೆ ಇರಬಹುದು ವ್ಯಾಪಾರ ವ್ಯವಹಾರ ಮಾಡ್ಕೊಂಡು ಕೂತಿದಿರ ಜನ ನಿಮ್ಮ ಹತ್ರ ಆಕರ್ಷಿತರಾಗ ಬಂದು ನಿಮ್ಮೊಂದಿಗೆ ವ್ಯವಹರಿಸಬೇಕು ಅಂತಂದಾಗಲೂ ಸಹ ಇದೊಂದು ಉತ್ತಮ ರೀತಿಯಲ್ಲಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಉತ್ತಮ ವಿಧಾನದಲ್ಲಿ ಅಂತ ಯಾಕೆಂದ್ರೆ ಕೆಲವಿಷ್ಟು ನೀವು ನೋಡ್ತಾ ಇರ್ತೀರಾ ಯಾವಾಗಲೂ ಸಹ ಅಡ್ವರ್ಟೈಸ್ಮೆಂಟ್ಗಳು ಪೇಪರ್ ನಾವು ಆ ವಶೀಕರಣ ಮಾಡ್ಕೊಡ್ತೀವಿ ಈ ವಶೀಕರಣ ಅದೆಲ್ಲ ಅಲ್ಲ ಒಂದು ಉತ್ತಮ ವಿಧಾನದಲ್ಲಿ ನಿಮ್ಮತ್ತ ಪ್ರೀತಿ ವಿಶ್ವಾಸ ಸೌಹಾರ್ದತೆಯಿಂದ ಇರಬೇಕು ಅನ್ನುವ ದೃಷ್ಟಿಯ ದೃಷ್ಟಿಕೋನದಲ್ಲಿ ನೋಡುವುದಾದರೆ ಈ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮ ಮೂರು ಲೋಕಗಳಲ್ಲಿಯೂ ಸಹ ಎಲ್ಲ ನಮ್ಮ ಹತ್ರ ಆಕರ್ಷಿತವಾಗಬೇಕು ಅಂತ ಆ ಮಂತ್ರದ ಮೂಲ ಇದದು ಆದರೆ ನಮಗೆ ಬೇಕಾಗಿರೋದು ನಿಮಗೆ ಬೇಕಾಗಿರೋದೇನೋ ಎಲ್ಲರೂ ನಮ್ಮ ಹತ್ರ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು ನಮ್ಮ ಹತ್ರ ಯಾರು ಜಗಳ ಮಾಡಬಾರ್ದು ನೀವು ಕೆಲ್ಸಕ್ಕೆ ಹೋಗ್ತೀರಾ ನೀವು ಅನ್ಕೊಂತೀರ ಬಾಸ್ ಏನು ನನ್ನ ಕಂಡ್ರ ಬಾಸ್ಗೆ ನನ್ನ ಕಂಡ್ರ ಆಗಲ್ಲ ಜಗಳ ಮಾಡ್ತಾರೆ ಬೈತಾರೆ ಇಲ್ಲ ಬಾಸ್ ನಿಮ್ ಕಡೆ ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು ಅಥವಾ ನಿಮ್ ಕೊಲೀಗ್ಸ್ ಇರ್ತಾರೆ ಅವರೆಲ್ಲ ನಿಮ್ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು ನಿಮ್ಗೆ ಆಸೆ ಇರುತ್ತೆ ಅಲ್ವಾ ಸೊ ಇದು ಆಗ್ತಾ ಇರಲ್ಲ ಹಾಗಂತ ಎಲ್ಲವನ್ನು ವಶೀಕರಣ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ವಶೀಕರಣ ಮಾಡ್ಕೊಂಡ್ಬಿಡ್ತೀನಿ ಅಂತಾನು ಹೋಗ್ಬಾರ್ದು ಆತರ ಕೆಟ್ಟ ತಪ್ಪು ದಾರಿಗೂ ಹೋಗಬಾರ್ದು ನಾವು ಉತ್ತಮ ವಿಧಾನದಲ್ಲಿ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡಿ ಅದರ ವಿಶೇಷವಾದಂಥ ಒಂದು ಪ್ರಸಾದ ಸ್ವರೂಪದಲ್ಲಿ ನಿಮಗೆ ಕೊಡ್ತಾ ಇದ್ದೇವೆ ಅದು ನಿಮಗೆ ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಅದರಲ್ಲಿ ಏನು ಕೊಡ್ತಾ ಇದ್ದೇವಪ್ಪ ಅಂದರೆ ವಿಶೇಷವಾಗಿ ಈ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ಉಂಗುರದಲ್ಲಿ ಒಳಗಡೆ ನಿಮಗೆ ತ್ರಿಶಕ್ತಿಗಳಿದೆ ಅದರಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ತುಂಬ ಮೈನ್ಯೂಟ್ ಅದು ನಿಮಗೆ ಅದು ಬಂದು ನಿಮಗೆ ಶಂಖ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಹೋಮದಲ್ಲಿ ಅಭಿಮಂತ್ರಿತ ಒಂದು ಚಿಕ್ಕ ಶಂಖವನ್ನು ಒರಿಜಿನಲ್ ಶಂಖವನ್ನು ಈ ಒಂದು ಉಂಗರದೊಳಗೆ ಹಾಕಿದ್ದೇವೆ ಆಯ್ತಾ ನನ್ನ ಪಕ್ಕದಲ್ಲಿ ನಿಮಗೆ ಫೋಟೋ ತೋರಿಸ್ತಾರೆ ಅದರಲ್ಲಿ ನಿಮಗೆ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿರುತ್ತೆ ಯಾವ ರೀತಿ ಶಂಖ ಕಡೆ ಹೆಂಗೆ ಬರುತ್ತೆ ಅಂತ ಜೊತೆಗೆ ಬಹಳ ಮುಖ್ಯವಾಗಿ ಕಳೆದುಕೊಳ್ಳತಕ್ಕಂಥ ಹೆದರಿಕೆ ಪ್ರತಿಯೊಬ್ಬರಿಗೂ ನಿಮಗೆ ಇದ್ದೇ ಇರುತ್ತೆ ಯಾರಾದ್ರೂ ಕಳ್ಕೊಂಡ್ಬಿಡ್ತೀವೇನೋ ಅನ್ನೋ ಹೆದರಿಕೆ ಒಂದು ಕಡೆ ಕಳ್ಕೊಂಡು ಆಗೋಯ್ತಲ್ಲ ಅವ್ರು ವಾಪಸ್ ಸಿಕ್ಕರೆ ಚೆನ್ನಾಗಿತ್ತು ಅಂತ ಅದು ವ್ಯಕ್ತಿ ಆಗಿರಬಹುದು ವಸ್ತು ಆಗಿರಬಹುದು ಅಧಿಕಾರವಾಗಿರಬಹುದು ಕಳೆದುಕೊಂಡದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಅಥವಾ ನಮ್ಮ ಪದ್ಧತಿಗಳಲ್ಲಿರುವ ಆರಾಧನೆ ಯಾವುದಪ್ಪ ಅಂತಂದರೆ ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹೋಮ ಹಲವಾರು ಜನಕ್ಕೆ ಗೊತ್ತಿರುತ್ತೆ ಬಹಳ ಜನಕ್ಕೆ ಗೊತ್ತಿರಲ್ಲ ಏನಪ್ಪ ಅಂತಂದರೆ ಕಾರ್ತ್ಯವೀರ್ಯಾರ್ಜುನ ಮಂತ್ರ ಅಂತ ಒಂದು ವಿಶೇಷವಾದ ಮಂತ್ರ ಇದೆ ಅವನ ಸ್ಮರಣೆಯನ್ನು ಮಾಡಿಕೊಂಡ್ರೆ ಸಾಕಂತೆ ಯಾವುದನ್ನು ನೀವು ಕಳ್ಕೊಂಡಿದ್ದೀರೋ ಯಾವುದನ್ನು ನೀವು ಏನೋ ನಿಮ್ಮಿಂದ ಹೋಗಿರ್ತಕ್ಕಂಥದ್ದು ಪುನಃ ನಿಮಗೆ ಸಿಗಲಿಕ್ಕೆ ಅನುಕೂಲವಾಗುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ಮಂತ್ರದಲ್ಲೇ ಇದೆ ತಸ್ಯ ಸ್ಮರಣ ಮಾತ್ರೇನಾ ನಷ್ಟಂ ಹೃತಂ ಯಾರು ನೀವು ಯಾರು ನಿಮ್ಮಿಂದ ಕದ್ದುಕೊಂಡು ಹೋಗಿದ್ದಿರುವಂತಹ ವಸ್ತು ಆಗಿರಬಹುದು ಅಥವಾ ನಷ್ಟಂ ನೀವು ಅದನ್ನು ಅಂದರೆ ನೀವು ಅದನ್ನು ಏನೋ ಲಾಸ್ ಮಾಡಿಕೊಂಡಿದ್ದಾಗಿದ್ದಿರಬಹುದು ನಷ್ಟ ಮಾಡಿಕೊಂಡಿದ್ದಾಗಿದ್ದಿರಬಹುದು ಪುನಃ ಪ್ರಾಪ್ತಿಯಾಗಲಿಕ್ಕೆ ಲಭ್ಯತೆ ಪುನಃ ನಿಮಗೆ ಅದು ವಾಪಸ್ ಪ್ರಾಪ್ತಿಯಾಗಲಿಕ್ಕೆ ಕಾರ್ತೀವೀರ್ಯಾರ್ಜುನನನ್ನು ಸ್ಮರಣೆ ಮಾಡಿಕೊಳ್ಳಿ ಅಂತ ಆ ಮಂತ್ರವೇ ಹೇಳುತ್ತದೆ ಸೊ ಆ ಪ್ರಪ್ರಥಮವಾಗಿ ಯಾಕೆಂದ್ರೆ ಮೂರು ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸದ ಹುಣ್ಣಿಮೆ ಇದು ಆದ್ರಿಂದ ಇಂಥ ಒಂದು ಪರ್ವಕಾಲ ಅದು ಶ್ರಾವಣದ ಅಧಿಕ ಮಾಸ ಆಷಾಢ ಅಧಿಕಾಲ ಇದು ಶ್ರಾವಣ ಅಧಿಕ ಅದರಿಂದ ಶ್ರಾವಣದ ಈ ಅಧಿಕ ಮಾಸದ ಈ ಪರ್ವಕಾಲದಲ್ಲಿ ನಾವು ನಮ್ಮ ಯಾಗಶಾಲೆಯಲ್ಲಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದ ಸಹಿತ ವಿಶೇಷವಾಗಿ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಕಾರ್ತ್ಯವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ವಿಶ್ ವಿಶೇಷವಾದಂಥ ಒಂದು ಪಾದರಸ ಒಂದು ಪಾದರಸ ಇದರೊಳಗಡೆ ಇಟ್ಟಿದೆ ಅದು ಪಾದರಸ ಮಣಿ ಒಂದು ಚಿಕ್ಕ ಒಂದು ಸಾಸಿವೆ ಕಾಳಷ್ಟು ಪಾದರಸದ ಮಣಿ ಈ ಉಂಗರದಲ್ಲಿದೆ ನಿಮಗೆ ಕೊಡ್ತಾ ಇರತಕ್ಕಂಥ ಉಂಗರದಲ್ಲಿ ಉಂಗುರದಲ್ಲಿ ತ್ರಿಶಕ್ತಿ ಒಂದು ಶಂಖ ಮೋಹನಕರ ಮಹಾಗಣಪತಿ ಹೋಮದಲ್ಲಿ ಅಭಿಮಂತ್ರಿತ ಶಂಖ ಅದರ ಜೊತೆಗೆ ವಿಶೇಷವಾಗಿ ಒಂದು ಪಾದರಸ ಮಣಿ ಅದರ ಜೊತೆಗೆ ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ದೇವೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಸಂತಾನ ಗೋಪಾಲ ಹೋಮ ಈ ಎಲ್ಲ ಹೋಮಗಳನ್ನು ಮಾಡ್ತಾ ಇರೋದರಿಂದಾಗಿ ವಿಶೇಷವಾಗಿ ಒಂದು ಅಭಿಮಂತ್ರಿತ ರುದ್ರಾಕ್ಷಿ ಈ ಒಂದು ತ್ರಿಶಕ್ತಿ ಮೂರು ಶಕ್ತಿಗಳನ್ನೊಳಗೊಂಡಂತಹ ಒಂದು ಸನ್ನಿಧಾನವನ್ನು ನಾವು ಇಂಗ್ ಉಂಗುರದಲ್ಲಿ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ ಸರ್ಪದೋಷದಿಂದಾಗಿ ಮದುವೆ ಆಗ್ತಾ ಇಲ್ಲ ಸರ್ಪದೋಷದಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಸರ್ಪ ದೋಷದಿಂದಾಗಿ ಉದ್ಯೋಗದ ಸಮಸ್ಯೆ ಇತ್ಯಾದಿ ಸರ್ಪದೋಷದಿಂದ ಉಂಟಾಗುತ್ತಾ ಇರುವಂತಹ ಎಲ್ಲ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಆಶ್ಲೇಷಾ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದನ್ನು ಮಾಡಿ ವಿಶೇಷವಾಗಿ ಈ ನಾಗಾರಾಧನೆ ಅರಿಶಿನ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಸೊ ಇದನ್ನು ಡೈಲಿ ಆ ಅರಿಶಿಣ ಪ್ರಸಾದವನ್ನು ಹಚ್ಕೊಳ್ಳಿ ಅಷ್ಟೇ ಅಲ್ಲ ನಿಮ್ಮ ಗುರು ದೋಷ ಪರಿಹಾರಕ್ಕೆ ಗುರುಬಲ ಪ್ರಾಪ್ತಿಗಾಗಿ ಯಾಕೆಂದ್ರೆ ಗುರುಬಲ ಈ ಏನು ಯುತಿಯಾಗಿರೋದ್ರಿಂದ ಗುರು ಅನುಗ್ರಹ ಸಿಗ್ತಾ ಇಲ್ಲ ಯಾವ ರಾಶಿಗೂ ಸಹ ಅದರಿಂದ ಗುರು ದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ ಶನಿದೋಷ ಪೀಡಾ ಪರಿಹಾರಕ್ಕೆ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಈ ಎಲ್ಲ ಹೋಮಗಳನ್ನು ಮಾಡಿ ಆ ಎಲ್ಲ ಹೋಮಗಳ ಭಸ್ಮವೂ ಸಹ ಇದರಲ್ಲಿ ಇರಲಿದೆ ಆದ್ದರಿಂದ ವೀಕ್ಷಕರೆಲ್ಲರೂ ಸಹ ಈ ಒಂದು ಎಲ್ಲ ಹೋಮಗಳ ಭಸ್ಮ ಹಾಗೂ ನಾಗಾರಾಧನೆ ಅರಿಶಿನ ಪ್ರಸಾದವನ್ನು ಡೈಲಿ ಹಣೆಗೆ ಹಚ್ಕೊಳ್ಬಹುದು ನೀವೆಲ್ಲರೂ ಸಹ ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಈ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆಗಸ್ಟ್ ಒಂದನೇ ತಾರೀಕು ಅಧಿಕ ಮಾಸದ ಹುಣ್ಣಿಮೆಯ ಮಂಗಳವಾರದಂದು ಬೆಳಗ್ಗೆ ಮಾಡುವ ಎಲ್ಲ ಹೋಮಗಳಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ವಿಶೇಷವಾಗಿ ಈ ಉಂಗರ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲ ಹೋಮಗಳ ಭಸ್ಮ ಹಾಗೂ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂಥ ಉಂಗುರವನ್ನು ಸಹ ಕೊಡ್ತಾ ಇದ್ದೇವೆ ಈ ಉಂಗುರವನ್ನು ನೀವು ಬಲಗೈ ಮಧ್ಯದ ಬೆರಳಿನಲ್ಲಿ ಧಾರಣೆ ಮಾಡಿಕೊಳ್ಳಿ ಇದನ್ನು ಅವಶ್ಯಕತೆ ಬೇಕಾದರೆ ನೀವು ನಿಮ್ಮ ದೇವರ ಮನೆಯಲ್ಲಿಟ್ಟು ಇಟ್ಟುಕೊಂಡಿರಬಹುದು ಪೂಜೆ ಮಾಡುವಾಗ ನಿತ್ಯ ಅದನ್ನು ಒಂದು ಪ್ರಾರ್ಥನೆ ಮಾಡ್ಕೊಳ್ಬಹುದು ನಿಮಗೆ ಅವಶ್ಯಕತೆ ಇದ್ದಾಗ ಅಂದಾಗ ಅಂದರೆ ಉದಾಹರಣೆಗೆ ಇವತ್ತು ಕೆಲಸಕ್ಕೆ ಹೋದಾಗ ನನಗೆ ಏನೋ ಯಾರು ಬೈಬಲ್ದ ಸಾಕಪ್ಪ ನಂಗೆ ಶುಕ ಏನು ಯಾರು ಏನು ಎಳೆದ್ರೆ ಸಾಕಪ್ಪ ಅಂತಂದರೆ ಉಂಗುರ ಹಾಕ್ಕೊಂಡು ಹೋಗಿ ಅಥವಾ ಏನೋ ಒಂದು ಕಳೆದೋಗಿದೆ ಅದರ ಸಿಕ್ಕರೆ ಸಾಕಪ್ಪ ಒಂದು ಮೂರು ದಿವಸದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ಹೋಗಿ ಸಿಗಬಹುದು ಸಿಗದೆ ಇರಬಹುದು ಸೆಕೆಂಡ್ರಿ ಆದರೆ ಬಹಳ ಮುಖ್ಯವಾಗಿ ದೇವತಾ ಶಕ್ತಿ ನಿಮ್ಮಲ್ಲಿರ್ತದೆ ಇನ್ನು ಮುಂದೆ ಮತ್ತೆ ಇನ್ನೊಂದು ಕಳೆದು ಹೋಗದಂತೆ ಅಂತ ಅದು ನೋಡಿಕೊಳ್ಳಲಿಕ್ಕೆ ಅನುಕೂಲವಾಗ್ತದೆ ಸೊ ಆದ್ದರಿಂದಾಗಿ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಏನು ಯಾಕೆಂದರೆ ನಮ್ಮಲ್ಲಿ ಮೊದಲಿಂದ ಮಾಡಿಕೊಂಡು ಬಂದಂಥ ಪೂಜಾ ಪದ್ಧತಿ ಯಾವುದೇ ವ್ಯಕ್ತಿಯಾಗಿರಲಿ ವಸ್ತುವಾಗಿರಲಿ ಅಧಿಕಾರವಾಗಿರಲಿ ಏನೇ ನಿನ್ನನ್ನು ನಿನ್ನಿಂದ ಯಾರು ಕದ್ದುಕೊಂಡು ಹೋಗಿದ್ರೆ ಅಥವಾ ನೀವು ಅದನ್ನು ಕಳ್ಕೊಂಡಿದ್ರೆ ಅದನ್ನು ನಷ್ಟ ಮಾಡಿಕೊಂಡಿದ್ರೆ ಲಾಸ್ ಮಾಡಿಕೊಂಡಿದ್ರೆ ಪುನಃ ಅದನ್ನು ಪ್ರಾಪ್ತ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಕಾರ್ತಿವೀರ್ಯಾರ್ಜುನನನ್ನು ಸ್ಮರಣೆ ಮಾಡಿಕೊಂಡು ಪೂಜೆ ಮಾಡು ಅಂತ ಹೇಳಿ ನಮ್ಮಲ್ಲಿ ಹೇಳಿದ್ದಾರೆ ಆದ್ದರಿಂದ ಆ ಪದ್ಧತಿ ಪ್ರಕಾರವಾಗಿ ನಾವು ನಿಮಗೆ ಮಾಡಿಕೊಡ್ತಾ ಇದ್ದೇವೆ ಸೊ ಅದರಿಂದ ಈ ಉಂಗುರವನ್ನು ನಿಮಗೆ ಅವಶ್ಯಕತೆ ಇದ್ದಾಗ ಧಾರಣೆ ಮಾಡಿ ಅನಾವಶ್ಯಕ ಇದ್ದಾಗ ಅಂದರೆ ಈಗೇನು ತೊಂದರೆ ಇಲ್ಲ ಅಂತಂದಾಗ ತೆಗೆದಿಟ್ಕೊಂಡು ದೇವ್ರ ಮೇಲೆ ಇಟ್ಕೊಳ್ಳಿ ಒಂದು ಅಸೆಟ್ ಥರ ದೇವ್ರ ಮೇಲೆ ಇರುತ್ತದು ನಿಮ್ಗೆ ಬೇಕಾದಾಗ ತೆಗೆದ ಹಾಕೊಂಡ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ತಕೊಂಡು ಅದೆಲ್ಲ ಇಟ್ಟ ವಾಪಸ್ ಅಷ್ಟೇ ಮುಗೀತು ಸೊ ಇಷ್ಟು ಸುಲಭವಾಗಿ ನಮಗೆ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೇನೆ ಮತ್ತೆ ಪುನಃ ಅಧಿಕ ಮಾಸದ ಹುಣ್ಣಿಮೆ ಬರೋದು ಮೂರು ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಸೊ ಅದರಿಂದ ಮತ್ತೆ ಪುನಃ ಬರೋಕೆ ಮೂರು ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ ಈ ಕೂಡಲೇ ನಿಮ್ಮ ಹೆಸರು ನಿಮ್ಮ ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸನ ಸ್ಕ್ರೀನ್ ಮೇಲೆ ನಂಬರ್ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ನಾವು ಸಮರ್ಪಣಾ ಸೇವೆಯನ್ನು ಸಹ ಮಾಡ್ತೇವೆ ವೀಕ್ಷಕರೇ ಅದೇ ತರಹ ನಾವು ವೃದ್ಧಾಶ್ರಮ ಇರಬಹುದು ಅನಾಥಾಶ್ರಮ ಇರಬಹುದು ನಿರಾಶ್ರಿತರ ತಾಣ ಇರಬಹುದು ಅಲ್ಲಿಗೆಲ್ಲ ಹೋಗಿ ನಮ್ಮ ಕೈಲಾದಂಥ ಯಥಾಶಕ್ತಿ ಸೇವೆಯನ್ನು ಕೊಟ್ಟು ಬರ್ತೇವೆ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಬರ್ತಾ ಇದ್ದೇವೆ ನೀವು ಅದನ್ನೆಲ್ಲ ವಿಡಿಯೋ ಮಾಡಿದ್ದೇವೆ ವೇದಪಾಠ ಶಾಲೆಗಳಲ್ಲೂ ಸಹ ನಾವು ಸಮರ್ಪಣಾ ಸೇವೆ ಮಾಡಿದ್ದೇವೆ ಅನ್ನದಾನ ಮಾಡುವ ದೇವಸ್ಥಾನಗಳಲ್ಲಿ ಸಮರ್ಪಣಾ ಸೇವೆ ಮಾಡಿದ್ದೇವೆ ಹೀಗೆ ಈ ಬಾರಿಯೂ ಸಹ ಹುಣ್ಣಿಮೆಯ ದಿವಸ ಆಗಸ್ಟ್ ಒಂದನೇ ತಾರೀಕು ಮಂಗಳವಾರ ದಿವಸ ಸಹ ಮತ್ತೊಂದು ವಿಶೇಷವಾದ ಅನಾಥಾಶ್ರಮವನ್ನು ವೃದ್ಧಾಶ್ರಮವನ್ನು ಹುಡುಕಿ ಅಲ್ಲಿ ಹೋಗಿ ಸಹ ಸಮರ್ಪಣಾ ಸೇವೆ ಮಾಡ್ತೇವೆ ಅದರ ಪುಣ್ಯವೂ ಸಹ ನಿಮಗೆ ಖಂಡಿತವಾಗಿ ಬರಲಿದೆ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ